ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಲವ್ ಜಿಹಾದ್ನ ಹೆಸರಿನಲ್ಲಿ ಮತಾಂತರಗೊಳಿಸ್ತಾರ ಬಗ್ಗೆ ಬಹಳ ಅಷ್ಟು ಪತ್ರಿಕೆ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ವರದಿ ಆಗ್ತಾ ಇದೆ ಈಗಾಗಲೇ ನಾನು ಇಲ್ಲಿ ಬರೋಕ್ಕೆ ಮುಂಚೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಬೇರೆ ರಾಜ್ಯದಲ್ಲಿ ಯಾರು ಮಾಡಿದಾರೋ ಬಿಟ್ಟಾರೋ ಗೊತ್ತಿಲ್ಲ ಆದರೆ ಕರ್ನಾಟಕ ರಾಜ್ಯದಲ್ಲೂ ಸಹ ಇದು ಕೊನೆ ಮಾಡಬೇಕಾಗಿದೆ ಆ ದಿಕ್ಕಿನಲ್ಲಿ ರಾಜ್ಯದ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಹಣ ಹಾಗೂ ಪ್ರೀತಿ ಪ್ರೇಮಿಸ ಪ್ರೇಮದ ಆಮಿಷವನ್ನು ಒಡ್ಡಿ ಮತಾಂತರಗೊಳಿಸ್ತಾ ಇರೋದನ್ನು ಗಂಭೀರವಾಗಿ ನಾವು ಪರಿಗಣಿಸಿದ್ದೇವೆ ಈ ಬಗ್ಗೆ ಸಮಗ್ರವಾಗಿ ಪರಿಶೀಲನೆ ಮಾಡಿ ಒಂದು ಬಿಗಿಯಾದಂತ ಒಂದು ಕ್ರಮವನ್ನು ಕೈಗೊಳ್ಳುತ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ರಾಜ್ಯದಲ್ಲಿ ಕಳೆದ 2 ದಿನಗಳಿಂದ ಲವ್ ಜಿಹಾದ್ ಬಗ್ಗೆ ಸಾಕಷ್ಟು ಚರ್ಚೆ ಶುರುವಾಗಿದೆ ಈಗಾಗ್ಲೇನೆ ದೇಶದ 8 ರಾಜ್ಯಗಳಲ್ಲಿ ಲವ್ ಜಿಹಾದ್ ಗೆ ಬ್ರೇಕ್ ಹಾಕ್ಲಿಕ್ಕೆ ಈಗಾಗ್ಲೇನೆ ಕಾನೂನನ್ನ ಜಾರಿ ಮಾಡಲಾಗಿದೆ ಅನ್ನುವಂತದ್ದು ಮಾಹಿತಿ ತಿಳಿದುಬಂದಿದೆ ಜಾರ್ಖಂಡ್ ಉತ್ತರ ಪ್ರದೇಶ ಗುಜರಾತ್ ಮಧ್ಯಪ್ರದೇಶ ಸೇರಿದಂತೆ ಒಟ್ಟು 8 ರಾಜ್ಯಗಳಲ್ಲಿ ಈಗಾಗ್ಲೇನೆ ಮತಾಂತರ ವಿರೋಧಿ ಕಾನೂನು ಎಂಬ ಅರ್ಥದಲ್ಲಿ ಲವ್ ಜಿಹಾದ್ ಒಂದು ಕಾನೂನನ್ನ ಜಾರಿ ಮಾಡಲಾಗಿದೆ ಈ ಕಾನೂನಿನ ಮೂಲಕ ಲವ್ ಜಿಹಾದ್ ಗೆ ಬ್ರೇಕ್ ಹಾಕ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನು ಬಿಜೆಪಿ ಸರ್ಕಾರ ಎಲ್ಲಿದೆ ಆ ರಾಜ್ಯಗಳಲ್ಲೆಲ್ಲ ತಯಾರಿ ನಡೆದಿದೆ ಇದೀಗ ಸರದಿ ಕರ್ನಾಟಕದ್ದು ಕರ್ನಾಟಕದಲ್ಲೂ ಕೂಡ ಕಳೆದ 2 ದಿನಗಳಿಂದನೂ ಸಾಕಷ್ಟು ಚರ್ಚೆಗೆ ಬಂದಿದೆ ಲವ್ ಜಿಹಾದ್ ಹಾಗಾದ್ರೆ ಲವ್ ಜಿಹಾದ್ ಅಂದ್ರೆ ಏನು ಬಿಜೆಪಿ ಅವರು ಹೇಳಿರುವಂತಹ ಅಂಶ ಏನಂತಂದ ಹೇಳಿದ್ರೆ ಪ್ರೀತಿಯ ಹೆಸರಿನಲ್ಲಿ ಹಣದ ಆಮಿಷವನ್ನು ತೋರಿಸಿ ಹಿಂದೂ ಯುವತಿಯರಿಗೆ ಒಂದು ಹಣದ ಆಮಿಷವನ್ನು ತೋರಿಸಿ ಮತ್ತು ಐಷಾರಾಮಿ ಜೀವನದ ಬಲೆಯನ್ನು ಬೀಸಿ ಅವರನ್ನು ಮದುವೆ ಆಗ್ತಾರೆ ಮದುವೆ ಆದ ನಂತರದಲ್ಲಿ ಮತಾಂತರವನ್ನು ಮಾಡ್ತಾರೆ ಇದೊಂದು ರೀತಿಯ ಲವ್ ಜಿಹಾದ್ ಅನ್ನುವಂಥದ್ದು ಕೂಡ ಬಿಜೆಪಿ ಹೇಳಿದೆ ಇನ್ನೊಂದು ಅಂಶ ಏನಂತಂದು ಹೇಳಿದ್ರೆ ಕಳೆದ ಕೆಲ ದಿನಗಳಿಂದ ಬಂದಿರುವಂತಹ ಒಂದು ವರದಿಯ ಪ್ರಕಾರ ಕೇರಳ ರಾಜ್ಯದಲ್ಲಿ ದಾವಾ ಸ್ಕ್ವಾಡ್ಸ್ ಅನ್ನುವಂತಹ ಗುಂಪು ಇದೆ ಆ ಗುಂಪು ಕೂಡ ಒಂದು ಮುಸ್ಲಿಂ ಯುವಕರು ಏನಿದ್ದಾರೆ ಮುಸ್ಲಿಂ ಧರ್ಮದ ಯುವಕರು ಏನಿದ್ದಾರೆ ಆ ಯುವಕರನ್ನು ಮುಂದೆ ಬಿಟ್ಟು ಲವ್ ಜಿಹಾದ್ ಹೆಸರಿನಲ್ಲಿ ಪ್ರೇಮದ ಹೆಸರಿನಲ್ಲಿ ಮತಾಂತರವನ್ನು ಮಾಡುವಂತಹ ಕೆಲಸಕ್ಕೆ ಈಗಾಗಲೇ ಕೆಲವು ಸಂಘಟನೆಗಳು ಕೂಡ ಕೈ ಹಾಕಿದ್ದಾವೆ ಅನ್ನೋದು ಬಿಜೆಪಿ ವಾದ ಆದರೆ ರಾಜ್ಯದಲ್ಲೂ ಕೂಡ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಕಾನೂನು ತರಬೇಕನ್ನುವಂತಹ ಚರ್ಚೆ ಶುರುವಾಗಿದೆ ಹಾಗಾಗಿನೇ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿ ಆಗಿರುವಂತಹ ಸಿ ಟಿ ರವಿ ಕೂಡ ಮೊನ್ನೆ ಅಷ್ಟೇ ರಾಜ್ಯದಲ್ಲಿ ಕೂಡ ಲವ್ ಜಿಹಾದ್ಗೆ ಬ್ರೇಕ್ ಹಾಕಬೇಕಾಗಿದೆ ಅದಕ್ಕಾಗಿನೇ ಕಾನೂನು ಜಾರಿ ಮಾಡ್ತೀವಿ ಅಂತ ಹೇಳಿದರು ಇದು ಇವತ್ತು ಕೂಡ ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಹೇಳಿರುವಂಥದ್ದು ಇಷ್ಟೇ ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ಕಾನೂನು ಇದೆಯೋ ಇಲ್ವೋ ಗೊತ್ತಿಲ್ಲ ಕರ್ನಾಟಕದಲ್ಲಿ ಲವ್ ಜಿಹಾದ್ಗೆ ಬ್ರೇಕ್ ಹಾಕಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ತೀವಿ ಈಗಾಗಲೇ ಕೂಡ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೀವಿ ಯಾಕೆಂತಂದು ಹೇಳಿದ್ರೆ ನಮ್ಮ ಯುವತಿಯರನ್ನು ಹಣದ ಆಮಿಷ ಆಗಿರಲಿ ಅಥವಾ ಬೇರೆ ಮೂಲಕ ಬೇರೆ ಆಮಿಷನ್ನು ತೋರಿಸಿ ಅವರನ್ನು ಮದುವೆಯಾಗಿ ಮದುವೆ ಆದ ನಂತರದಲ್ಲಿ ಅವರ ಧರ್ಮಕ್ಕೆ ಮತಾಂತರವನ್ನು ಮಾಡ್ತಾ ಇದ್ದಾರೆ ಮತಾಂತರ ಮಾಡಿದ ನಂತರದಲ್ಲಿ ನಿಧಾನಕವಾಗಿ ಅವರ ಕೆಲಸವನ್ನು ಸಾಧಿಸ್ತಾ ಇದ್ದಾರೆ ಅನ್ನುವಂಥ ಆರೋಪ ಬಂದಿದೆ ಹಾಗಾಗಿನೇ ಇದರ ಬಗ್ಗೆ ತುರ್ತು ಚರ್ಚೆಯನ್ನು ನಡೆಸಿ ಸಮಗ್ರ ರೀತಿಯಲ್ಲಿ ಸಭೆಗಳನ್ನು ನಡೆಸಿ ಅಭಿಪ್ರಾಯವನ್ನು ಮಾಡಿ ರಾಜ್ಯದಲ್ಲೂ ಸಹ ಕಾನೂನು ಜಾರಿ ಮಾಡ್ತೀವಿ ಅಂತಂದೇಳಿ ಬಿ ಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ ಆದರೆ ಬಿಜೆಪಿ ವಲಯದಿಂದ ಲವ್ ಜಿಹಾದ್ ಬಗ್ಗೆ ಇಷ್ಟೆಲ್ಲ ವಿರೋಧಗಳು ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆಗೆ ಲವ್ ಜಿಹಾದ್ ಅನ್ನುವಂಥ ಕಾನ್ಸೆಪ್ಟ್ ಇಲ್ಲ ಅದು ಬಿಜೆಪಿಯ ಅಜೆಂಡಾ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ ಮತ್ತು ಕಾನೂನಿನಲ್ಲಿ ಈ ಕಾನೂನು ಜಾರಿ ಮಾಡಿದ್ರೆ ಯಾವ ಸೆಕ್ಷನ್ ಅಂಡರಲ್ಲಿ ಲವ್ ಜಿಹಾದ್ ಅನ್ನೋ ಪದವನ್ನು ಬಳಕೆ ಮಾಡ್ತೀರಾ ನೀವು ಅನ್ನುವಂತಹ ಪ್ರಶ್ನೆಗಳು ಕೂಡ ಕೇಳಿ ಬಂದಿದೆ ಲವ್ ಅನ್ನುವಂಥದ್ದು ಅವರು ಪ್ರತಿಯೊಬ್ಬರ ಆಯ್ಕೆ ಅದು ಜಾತಿ ಧರ್ಮಗಳ ಎಲ್ಲೇ ಮೀರಿರುವಂಥದ್ದು ಅದಕ್ಕೆ ನೀವು ಒಂದು ಕಾನ್ಸೆಪ್ಟನ್ನು ಒಂದು ಗುರುತನ್ನು ಹಾಕುವಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು ಮತ್ತೊಂದು ವಲಯದಿಂದ ಕೇಳಿ ಬರುತ್ತಂಥ ವಿಚಾರ ಆದರೆ ಇಲ್ಲಿಗೆಲ್ರಿಗೂ ಕಾಡ್ತಾ ಇರುವಂತಹ ವಿಚಾರ ಭಾಳ ಸ್ಪಷ್ಟವಾಗಿರುವಂತಹ ವಿಚಾರ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಎಷ್ಟು ಜಿಹಾದ್ ಪ್ರಕರಣಗಳಾಗಿದ್ದಾವೆ ಅಂದರೆ ಒಂದು ಹಿಂದೂ ಯುವಕ ಮುಸ್ಲಿಂ ಯುವತಿಯನ್ನು ಮದುವೆಯಾಗಿ ಮದುವೆ ಆದ ನಂತರದಲ್ಲಿ ಎಷ್ಟು ಪ್ರಕರಣಗಳು ಕೂಡ ಮತಾಂತರ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಸರ್ಕಾರದ ಆಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಈವರೆಗೂ ಕೂಡ ಸರಿಯಾದ ಐಡೆಂಟಿಫಿಕೇಶನ್ ಮಾಡಿಲ್ಲ ರಾಜ್ಯ ಸರ್ಕಾರವೂ ಕೂಡ ಅದನ್ನು ಮಾಡಿಲ್ಲ ಸುಮ್ಮನೆ ಎಲ್ಲ ಸಚಿವರುಗಳು ಕೂಡ ಲವ್ ಜಿಹಾದ್ ಇದೆ ಅದಕ್ಕೆ ಬ್ರೇಕ್ ಹಾಕಬೇಕಾಗಿದೆ ರಾಜ್ಯದಲ್ಲಿ ಅದಕ್ಕಾಗಿ ಕಾನೂನು ತರಲಾಗುತ್ತೆ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಬರುವಂತಹ ಪ್ರಶ್ನೆ
ಕಾನೂನು ಜಾರಿ ಮಾಡಿದ್ರೆ ನೀವು ಧಾರ್ಮಿಕ ದಕ್ಕೆಯ ಒಂದು ಕಾಯ್ದೆ ಅಡಿಯಲ್ಲಿ ಇದನ್ನು ಜಾರಿ ಮಾಡ್ತಿರೋ ಅಥವಾ ಇದಕ್ಕಾಗಿಯೇ ಪ್ರತ್ಯೇಕ ಒಂದು ಕಾನೂನು ಜಾರಿ ಮಾಡಿದ್ರೆ ಸಂವಿಧಾನದ ಅಡಿಯಲ್ಲಿ ಏನೋ ಕಾನೂನನ್ನು ಜಾರಿ ಮಾಡಿದ್ರೆ ಲವ್ ಜಿಹಾದ್ ಅನ್ನುವಂಥ ಪದವನ್ನು ನೀವು ಹೇಗೆ ಬಳಕೆ ಮಾಡ್ತೀರಾ ಅಥವಾ ಇದೇ ಪದವನ್ನು ಬಳಕೆ ಮಾಡ್ತೀರಾ ಅಥವಾ ಇದಕ್ಕೆ ಬೇರೆ ರೀತಿ ಸಾಂವಿಧಾನಿಕ ಪದವನ್ನು ಬಳಸಿಕೊಂಡು ಈ ಒಂದು ಕಾನೂನನ್ನು ಜಾರಿ ಮಾಡ್ತೀರಾ ಅನ್ನುವಂಥ ಕುತೂಹಲ ಕೂಡ ಇಡೀ ರಾಜ್ಯದ ಜನರಲ್ಲಿ ಮೂಡ್ತಾ ಇದೆ ಒಟ್ಟಿನಲ್ಲಿ ಈ ಚರ್ಚೆಗೆ ಕಾನೂನು ತರೋ ಮೂಲಕ ತಿಲಾಂಜಲಿ ಇಡಲಿಕ್ಕೆ ಬಿಜೆಪಿ ಸರ್ಕಾರ ಮುಂದಾಗಿದೆ